ಕಲ್ಕೆರೆ ಕೆರೆಯಲ್ಲಿ ಕಣ್ಮರೆಯಾಗಿದ್ದ ಟೆಕ್ಕಿ ಸಚಿನ್ ಮೃತದೇಹ ಪತ್ತೆಯಾಗಿದೆ. ಸತತ 19 ಗಂಟೆ ಪರಿಶೀಲನೆ ಬಳಿಕ ಸಚಿನ್ ಶವ ಸಿಕ್ಕಿದೆ. ನಿನ್ನೆ ಬೆಳಗ್ಗೆ 4 ಗಂಟೆಯಿಂದ ಶೋಧ ಕಾರ್ಯ ಆರಂಭ ಆಗಿತ್ತು. ಇವತ್ತು 100 ಅಡಿ ಸುತ್ತಮುತ್ತಲಿನ ದೃಶ್ಯಗಳನ್ನು ಸೆರೆ ಹಿಡಿಯಲಿರುವ ಕ್ಯಾಮೆರಾವನ್ನು ಬಳಸಿ ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಹುಡುಕಾಟವನ್ನು ನಡೆಸಿದ್ದಾರೆ. ಮೃತದೇಹ ಪತ್ತೆಯಾಗಿದೆ. ನಿನ್ನೆ ಬೆಳಗಿನ ಜಾವ 4 ಗಂಟೆಗೆ 4:15ಗೆ ಶುರು ಮಾಡಿದ್ದು, ನಿನ್ನೆ ಸಂಜೆ 6:30ಕ್ಕೆ ನಿಲ್ಲಿಸ್ತು ಕತ್ಲೆ ಆದ ನಂತರ, ಮತ್ತೆ ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ದು. ಇವಾಗ ಸಂಜೆ ಅರೌಂಡ್ 2 ಗಂಟೆ ಟೈಮ್ಗೆ ಮೃತದೇಹ ಸಿಕ್ಕಿತ್ತು. ಮೃತದೇಹವನ್ನು ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕಾಗಿ ಒಪ್ಪಿಸಲಾಗಿರ್ತದೆ. ಉಲ್ಲಾಸ ಎಂಬ ವ್ಯಕ್ತಿ ನಿಖರವಾಗಿ ದೋಣಿ ಮುಗಿಸಿದ ಸರೌಂಡಿಂಗಲ್ಲಿ 15 ಮೀಟರ್ ಅಂತ ಸುತ್ತಳತೆಯಲ್ಲಿ ನಾವು ರಕ್ಷಣಾ ಕಾರ್ಯವನ್ನು ನಿನ್ನೆಯಿಂದ ಶುರು ಮಾಡಿದ್ವು. ಇವಾಗ ಬಾಡಿ ಸಿಕ್ಕಿದ್ವು, ಬಾಡಿ ಒಪ್ಪಿಸಿದ್ವಿ. ಕಲ್ಕೆರೆ ಕೆರೆಯಲ್ಲಿ ಟೆಕ್ಕಿ ಸಚಿನ್ ನಾಪತ್ತೆ ಪ್ರಕರಣ ಅಂತ್ಯಗೊಂಡಿರತಕ್ಕಂತಹದ್ದು. ಕಲ್ಕೆರೆಯ ಕೆರೆಯ ಮಧ್ಯಭಾಗದಲ್ಲಿ ಸಚಿನ್ ಮೃತದೇಹವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು NDRF ಸಿಬ್ಬಂದಿ ಕೊನೆಗೂ ಹುಡುಕುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಅಂದರೆ ನಿನ್ನೆಯಿಂದ ಇವತ್ತಿನ ತನಕ ಸತತ 20 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. 4 ಬೋಟ್ಗಳನ್ನು ಬಳಸಿ, ಅದರ ಜೊತೆಗೆ ಮುಳುಗು ತಜ್ಞರನ್ನು ಬಳಸಿ, ಹೈ ಡೆಫಿನೇಷನ್ ಕ್ಯಾಮ್ರಾಗಳನ್ನು ಬಳಸಿ ಸಚಿನ್ ಹುಡುಕಾಟಕ್ಕೆ ಒಂದು ತೀವ್ರ ಶೋಧವನ್ನು ನಡೆಸಿದರು. ಇದೀಗ ಸಚಿನ್ ಮೃತದೇಹ ಕಲ್ಕೆರೆ ಕೆರೆಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಅಂದರೆ ಬೋಟ್ ಏನು ಸಿಕ್ತು, ಆ ಬೋಟ್ನ ಒಂದು 20-30 ಅಡಿ ಅಂತರದಲ್ಲೇ ಇದೀಗ ಅವರ ಮೃತದೇಹ ಸಹ ಸಿಕ್ಕಿರ್ತಕ್ಕಂತಹದ್ದು. ಅಂದರೆ ದಡದಿಂದ ಸುಮಾರು ಒಂದು 100 ಅಡಿ ಅಂತರದಲ್ಲಿ ಒಂದು ತೆಪ್ಪ ಸಿಕ್ಕಿತ್ತು. ಆ ತೆಪ್ಪದ 20 ಮೀಟರ್ ಆಸುಪಾಸಿನಲ್ಲಿ ಸಚಿನ್ ಮೃತದೇಹ ಏನಿದೆ ಅದು ಪತ್ತೆಯಾಗಿರ್ತಕ್ಕಂತಹದ್ದು. ಅಂದರೆ ಮೊನ್ನೆ ಮಧ್ಯರಾತ್ರಿ 3 ಗಂಟೆ ಸಮಯಕ್ಕೆ ಸಚಿನ್ ಮತ್ತು ಅವರ ಸ್ನೇಹಿತ ಉಲ್ಲಾಸ್ ಪಾರ್ಟಿಯನ್ನು ಮಾಡ್ತಾರೆ. ಪಾರ್ಟಿಯನ್ನು ಮಾಡಿದ ನಂತರ ಇದೇ ಕೆರೆಯಲ್ಲಿ, ಕಲ್ಕೆರೆ ಕೆರೆಯಲ್ಲಿ ಅವರು ಆ ತೆಪ್ಪವನ್ನು ಬೆಳೆಸಿ ವಿಹಾರಕ್ಕೆ ಅಂತೇಳಿ ಹೋದಂತಹ ಸಂದರ್ಭದಲ್ಲಿ ತೆಪ್ಪ ಮುಗಿಸಿ ಬೀಳುತ್ತೆ. ತೆಪ್ಪ ಮಗುಚು ಬಿದ್ದಂತಹ ಸಂದರ್ಭದಲ್ಲಿ ಉಲ್ಲಾಸ್ ಈಜಾಡಿಕೊಂಡು ದಡಕ್ಕೆ ಬರುವಲ್ಲಿ ಯಶಸ್ವಿಯಾಗ್ತಾರೆ. ಆದರೆ ಸಚಿನ್ ಈಜಾಡೋದಕ್ಕಾಗಿಲ್ಲ, ಹೀಗಾಗಿ ನೀರಿನಲ್ಲಿ ಅವರು ಅಸುನೀಗಿರ್ತಕ್ಕಂತಹದ್ದು, ಮೃತಪಟ್ಟಿರ್ತಕ್ಕಂತಹದ್ದು. 20 ಗಂಟೆಗಳ ಕಾರ್ಯಾಚರಣೆ ಏನಿದೆ ಆ ಕಾರ್ಯಾಚರಣೆಯಲ್ಲಿ ಅವರ ಮೃತದೇಹವನ್ನು ಮೇಲೆತ್ತುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು NDRF ಸಿಬ್ಬಂದಿ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ. ಇದೀಗ ಅವರ ಮೃತದೇಹವನ್ನು ಅಂಬೇಡ್ಕರ್ ಕಾಲೇಜಿಗೆ ಮೆಡಿಕಲ್ ಆಸ್ಪತ್ರೆಗೆ ಕಳಿಸಿರ್ತಕ್ಕಂಥದ್ದು, ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ ನಂತರ ಅವರ ಕುಟುಂಬಸ್ಥರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ TV.